ಮೊದಲಿಗೆ ಪಾಕಶಾಸ್ತ್ರ ಚಾನೆಲ್ ವೀಕ್ಷಕರಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಂದು ನಾನು ಗಣೇಶ ಹಬ್ಬದ ಕುರಿತು ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಗಣೇಶನ ಹುಟ್ಟು ಗಣೇಶನಿಗೆ ನೈವೇದ್ಯಕ್ಕೆ ಮಾಡುವ ತಿಂಡಿ ತಿನಿಸುಗಳು ಗಣೇಶನ ಹಬ್ಬದ ಮಹತ್ವ ಗಣಪನಿಗೆ ಮಾಡುವ ಅಲಂಕಾರಗಳು ವಿಶೇಷತೆ ಹಿನ್ನೆಲೆ ಆಚರಣೆಯ ಉದ್ದೇಶ ಪರಿಸರ ಸ್ನೇಹಿ ಗಣೇಶ ಇದರ ಬಗ್ಗೆ ಕುರಿತು ಹೇಳ್ತೇನೆ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನೆಲ್ ಗೆ ಸ್ವಾಗತ ನಾನು ಸುರೇಖಾ ತಳ್ವಾರ್ ಮೊದಲು ಗಣೇಶನಿಗೆ ಪೂಜೆ ಮಾಡಿ ಒಳ್ಳೆ ಕಾರ್ಯಕ್ಕೆ ಮುಂದುವರಿದರೆ ಅದು ಯಶಸ್ವಿ ಆಗುತ್ತೆ ಅನ್ನುವ ಮಾತಿದೆ ಭಾರತದಲ್ಲಿ ವೈಭವದಿಂದ ಮತ್ತು ವಿಜೃಂಭಣೆಯಿಂದ ಆಚರಿಸುವ ಹಬ್ಬ ಈ ಗಣೇಶನ ಹಬ್ಬ ಗಣೇಶ ವಿದ್ಯೆಯ ಮತ್ತು ಜ್ಞಾನದ ಅಧಿಪತಿ ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕ ನಮ್ಮ ಮೋಶಿಕ ವಾಹನನ ಜನನವನ್ನು ಸಾರುವ ಹಬ್ಬ ಗಣೇಶನನ್ನು ಗಣಪ ವಿನಾಯಕ ವಿಘ್ನ ವಿನಾಯಕ ವಿಘ್ನೇಶ್ವರ ಲಂಬೋದರ ಹೀಗೆ ಹಲವಾರು ಹೆಸರುಗಳಿಂದ ಕರೆಯುವರು ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನವೊಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಹಬ್ಬದಲ್ಲಿ ಗಣೇಶನನ್ನು ಪೂಜಿಸಲಾಗುತ್ತೆ ಮಣ್ಣಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಪೂಜಿಸಿ ವ್ರತವೆಂದು ಆಚರಿಸಲಾಗುತ್ತೆ ಮಣ್ಣಿನಿಂದ ಮಾಡಿದ ಗಣಪತಿಯನ್ನು ವಿದ್ಯುಕ್ತವಾಗಿ ಆಚರಿಸಿ ವ್ರತವೆಂದು ಪೂಜಿಸಲಾಗುತ್ತೆ ಈ ಹಬ್ಬದ ದಿನ ಮೋದಕ ಕಡಬು ಎಂಬ ಸಿಹಿ ತಿಂಡಿಗಳನ್ನು ಮಾಡಿ ಗಣೇಶನ ನೈವೇದ್ಯ ಮಾಡಲಾಗುತ್ತೆ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿರುವ ಜನರು ಇನ್ನು ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಗಣೇಶ ಹಬ್ಬದ ಆಚರಣೆಯ ಹಿನ್ನೆಲೆ ಬಗ್ಗೆ ಹೇಳ್ತೇನೆ ಈಗ ಗಣೇಶ ಚತುರ್ಥಿಯ ಆರಂಭವು ಮರಾಠ ದೊರೆಗಳು ಪ್ರಾರಂಭ ಮಾಡಿದರು ಎಂಬ ಇತಿಹಾಸ ಹೇಳುತ್ತೆ ಬಾಲಗಂಗಾಧರ್ ತಿಲಕ್ ಅವರು ಜನರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯದ ಕಿಡಿ ಹೊತ್ತಿಸಲು 1893 ರಲ್ಲಿ ಮಹಾರಾಷ್ಟ್ರದಲ್ಲಿ ಗಣೇಶ ಹಬ್ಬಕ್ಕೆ ನೂತನ ಸ್ವರೂಪ ನೀಡಿದರು ಮನೆ ದೇವಸ್ಥಾನಗಳಿಗೆ ಮಾತ್ರ ನಡೆಯುತ್ತಿದ್ದ ಚೌತಿಗೆ ಸಾರ್ವಜನಿಕ ವೇದಿಕೆ ಒದಗಿಸುವ ಪರಂಪರೆಗೆ ನಾಂದಿ ಹಾಡಿದ್ದು ಬಾಲಗಂಗಾಧರ ತಿಲಕ್ ಅವರು ಬಳಿಕ ಗಣೇಶನ ಹಬ್ಬ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ತರ ಪಾತ್ರ ವಹಿಸಿ ರಾಷ್ಟ್ರೀಯ ಹಬ್ಬವಾಗಿರುವುದು ಇತಿಹಾಸ ಗಣೇಶನ ಹುಟ್ಟು ಸ್ವರ್ಣಗೌರಿಯ ಮಾನಸಪುತ್ರ ಈತ ಗೌರಿ ತನ್ನ ಮೈಕೊಳೆಯಿಂದ ಆಕೃತಿಯೊಂದನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ಸ್ನಾನ ಮಾಡಲು ಹೋಗುತ್ತಾಳೆ ತಾಯಿ ಅಣತೆಯಂತೆ ಗಣಪ ಮನೆಯನ್ನು ಕಾಯುತ್ತಿರುತ್ತಾನೆ ಶಿವನು ಮನೆಗೆ ಹಿಂತಿರುಗಿದಾಗ ಗಣಪ ಅವನನ್ನು ತಡೆದು ಮನೆಯೊಳಗೆ ಹೋಗಲು ಅಡ್ಡಪಡಿಸುತ್ತಾನೆ ಇದರಿಂದ ಕುಪಿತಗೊಂಡ ಶಿವ ತನ್ನ ತ್ರಿಶೂಲದಿಂದ ಅವನ ಶಿರವನ್ನು ಕತ್ತರಿಸುತ್ತಾನೆ ಸ್ನಾನ ಮುಗಿಸಿ ಬಂದ ಗೌರಿ ಮಗನ ಕಳೆಬರ ಕಂಡು ರೋಧಿಸುತ್ತಾಳೆ ಹೆಂಡತಿಯನ್ನು ಸಮಾಧಾನಪಡಿಸುವ ಸಲುವಾಗಿ ಶಿವ ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ಯಾರಾದರೂ ತಲೆ ಹಾಕಿ ಮಲಗಿದ್ದರೆ ಅಂತಹವರ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞಾಪಿಸುತ್ತಾನೆ ಅವರು ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಮರಿಯಾನೆ ತಲೆಯನ್ನು ಕತ್ತರಿಸಿ ತರುತ್ತಾರೆ ನಂತರ ಅದನ್ನು ಗಣಪನ ಶರೀರಕ್ಕೆ ಅಂಟಿಸುವರು ಹೀಗಾಗಿ ಗಣಪ ಗಜಮುಖನಾಗಿ ಗಣಗಳ ಅಧಿಪತಿಯೇ ಮತ್ತು ಮೊದಲ ಅಗ್ರ ಪೂಜೆಗೆ ಅರ್ಹನಾಗುತ್ತಾನೆ ಗಣೇಶನಿಗೆ ಮಾಡುವ ಅಲಂಕಾರಗಳು ಮತ್ತು ತಿಂಡಿ ತಿನಿಸುಗಳು ಗಣೇಶ ಹಬ್ಬದ ಆಚರಣೆ ಹಲವಾರು ವಿಧಗಳಲ್ಲಿ ಸಂಭ್ರಮಿಸುವ ರೀತಿಯನ್ನು ಕಾಣಬಹುದು ಮನೆಗೆ ಗಣಪನನ್ನು ತಂದು ಪೂಜಿಸುವವರು ಗಣಪನ ಪೀಠ ಅಲಂಕರಿಸಿ ಮನೆ ಮಂದಿ ಜಾಗಟೆ ಗಂಟೆಗಳೊಂದಿಗೆ ಗಣೇಶನನ್ನು ಮೆರವಣಿಗೆಯಲ್ಲಿ ತಂದು ಪೀಠದಲ್ಲಿ ಕೂರಿಸಿ ಹೂವು ಗರಿಕೆ ತುಳಸಿಯಿಂದ ಅವನನ್ನು ಅಲಂಕರಿಸಿ ಪೂಜಿಸಿ ಅವನಿಗಿಷ್ಟವಾದ ಕಡಬು ಮೋದಕ ಚಕ್ಕೂಲಿ ಲಾಡುಗಳನ್ನು ನೈವೇದ್ಯ ಮಾಡುವರು ಮನೆಯವರೆಲ್ಲರೂ ಸೇರಿ ಸಿಹಿ ಊಟ ಮಾಡಿ ಸಂಭ್ರಮಿಸುವರು ಕೆಲವರು ಮನೆಯಲ್ಲಿ ಗಣಪನ ಮೂರ್ತಿಗೆ ಅಭಿಷೇಕ ಪೂಜೆ ಮಾಡಿ ಪಂಚಕಜ್ಜಾಯ ಹಾಗೂ ಗಣೇಶನಿಗಿಷ್ಟವಾದ ಅಡುಗೆ ಮಾಡಿ ಸಂಭ್ರಮಿಸುವರು ಬೀದಿ ಬೀದಿಗಳಲ್ಲಿ ಗಣೇಶ ಮೂರ್ತಿ ಇಟ್ಟು ಮನರಂಜನೆ ಕಾರ್ಯಕ್ರಮ ನಡೆಸುವರು ಗಣೇಶ ದೇವಾಲಯಗಳಲ್ಲಿ ಗಣಹೋಮ ಮಾಡಿ ಪ್ರಸಾದ ಹಂಚುವರು ಮನೆ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಇಟ್ಟಿರುವ ಗಣೇಶ ದರ್ಶನ ಮಾಡುವ ಆಚರಣೆ ನಮ್ಮಲ್ಲಿದೆ ಹೀಗೆ ಗಣೇಶನನ್ನು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಒಂದು ದಿನ ಮೂರು ದಿನ ಒಂದು ವಾರ 10 ದಿನಗಳವರೆಗೂ ಇಟ್ಟು ಪೂಜೆ ಮಾಡಲಾಗುತ್ತೆ ಗಣೇಶ ವಿಸರ್ಜನೆ ನದಿ ಕೆರೆ ಸಮುದ್ರದಲ್ಲಿ ಮಾಡುವರು ಮಣ್ಣಿನ ಗಣೇಶ ಪ್ರಕೃತಿ ಸ್ನೇಹಿ
ಮುಂಚೆ ಗ್ರಾಮೀಣ ಪ್ರದೇಶಗಳಲ್ಲಾಗಲಿ ಪಟ್ಟಣಗಳಲ್ಲಾಗಲಿ ನಿಸರ್ಗಕ್ಕೆ ಯಾವುದೇ ಧಕ್ಕೆ ತಾರದ ರೀತಿಯಲ್ಲಿ ಕುಂಬಾರರು ಜೇಡಿ ಮಣ್ಣಿನಲ್ಲಿ ತಯಾರಿಸಿದ ಗಣಪ ಮೂರ್ತಿ ಪೂಜಿಸಲ್ಪಡುತ್ತಿತ್ತು ಕಾಲಚಕ್ರ ಉರುಳಿದ ಹಾಗೆ ಇಂದು ಗಣೇಶೋತ್ಸವ ಕೂಡ ಹೊಸ ಹಾದಿ ತುಳಿದ ಪರಿಣಾಮ ಇವತ್ತು ಜೇಡಿ ಮಣ್ಣಿನ ಗಣೇಶ ಮೂರ್ತಿಯ ಬದಲಾಗಿ ಪಿಓಪಿ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸಿ ಮೂರ್ತಿಯನ್ನು ತಯಾರಿಸಲಾಗುತ್ತಿದೆ ಮತ್ತು ಆ ಮೂರ್ತಿಗೆ ರಾಸಾಯನಿಕ ಬಣ್ಣಗಳನ್ನು ಉಪಯೋಗಿಸಲಾಗುತ್ತಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸಿ ಮಾಡಿರುವ ಮೂರ್ತಿ ನೀರಿನಲ್ಲಿ ಕರಗುವುದಿಲ್ಲ ಹಾಗಾಗಿ ಕೆರೆ ಕಟ್ಟೆಗಳು ಮೂರ್ತಿಗಳಿಂದ ತುಂಬಿ ಹೋಗಬಹುದು ಹಾಗೂ ಇದಕ್ಕೆ ಬಳಸಿದ ಕೆಮಿಕಲ್ ಕಲರ್ ನಿಂದ ನೀರಿನಲ್ಲಿರುವ ಜೀವರಾಶಿಗಳಿಗೆ ತೊಂದರೆ ಕೂಡ ಆಗಬಹುದು ಜೇಡಿ ಮಣ್ಣಿನ ಮೂರ್ತಿಗಳು ಹಾಗಲ್ಲ ನೀರಿನಲ್ಲಿ ವಿಸರ್ಜನೆ ಮಾಡಿ ಕೆಲವೊಂದು ದಿನಗಳ ಬಳಿಕ ಅದು ನೀರಿನಲ್ಲಿ ಕರಗುವುದು ಆದ್ದರಿಂದ ನಾವೆಲ್ಲರೂ ಪರಿಸರ ಉಳಿಸಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳ ಬದಲು ಜೇಡಿ ಮಣ್ಣಿನ ಮೂರ್ತಿಯನ್ನು ಉಪಯೋಗಿಸುವುದಾಗಿ ಪಣ ತೊಡೋಣ ಕೊನೆಯದಾಗಿ ಎಲ್ಲಾ ಗಣೇಶನ ಭಕ್ತರಿಗೂ ಗಣೇಶನ ಪ್ರೇಮಿಗಳಲ್ಲಿ ಕಳಕಳಿಯ ಮನವಿ ಈ ಬಾರಿಯಾದರೂ ಮಣ್ಣಿನ ಗಣೇಶನನ್ನೇ ತಂದು ಆರಾಧಿಸಿ ಪೂಜಿಸಿ ಸ್ತುತಿಸಿ ವಿಘ್ನ ನಿವಾರಕನ ಹೆಸರಿನಲ್ಲಿ ವಿಘ್ನಗಳನ್ನು ಮಾಡದಿರಿ ಎಲ್ಲರಿಗೂ ಗಣೇಶ ಚತುರ್ಥಿ ಒಳಿತು ಮಾಡಲಿ ನಾಡಿನಲ್ಲಿ ಶಾಂತಿ ನೆಲೆಸಲಿ ನಾಡು ಸುಭಿಕ್ಷವಾಗಿರಲಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು